ದೇವ್ರುಗಳೇ ನಮಸ್ಕಾರ, ವೆಲ್ಕಮ್ ಟು ಶ್ರೀನಗರ್. ಇನ್ನು ಮುಂದೆ ನಮಗೆ ಒಂದೊಂದೇ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾನೇ ಇರ್ತವೆ. ಆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಂಡು ಹೋಗ್ತಾ ಇದ್ರೆ ಸ್ವರ್ಗ ನಮ್ಮ ಕಣ್ಮುಂದೆ ಬರುತ್ತೆ. ಇವೆಲ್ಲ ಶ್ರೀನಗರದ ಸಣ್ಣ ಪುಟ್ಟ ಸರೋವರಗಳಲ್ಲಿರುವಂತಹ ಮನೆಗಳು. ಆಶ್ಚರ್ಯ ಏನು ಅಂದರೆ ಇವುಗಳಲ್ಲೂ ಕೂಡ ಜನ ವಾಸ ಮಾಡ್ತಾರೆ. ದೇವ್ರುಗಳೇ, ಸುಂದರವಾದ ಸದಾ ವಿವಾದಗಳಿಂದಲೇ ಕೂಡಿರುವಂತಹ ಶ್ರೀನಗರದಲ್ಲಿ ಸದಾ ಒಂದಿಲ್ಲೊಂದು ಸಮಸ್ಯೆಗಳು ಇದ್ದೇ ಇರ್ತವೆ. ಆದರೂ ಕೂಡ ಇಲ್ಲಿ ಹಚ್ಚ ಹಸಿರಿನಿಂದ ನೋಡಿ, ಈ ರೀತಿಯ ಪಾರ್ಕ್ಗಳು ಶ್ರೀನಗರದ ಅರ್ಧ ಜಾಗವನ್ನು ಕಸ್ಕೊಂಡಿವೆ ಮತ್ತು ಸುಂದರವಾಗಿಸಿವೆ ಅನ್ನೋದೊಂದು ವಿಶೇಷ. ನಮ್ಮ ಕಡೆ ರಸ್ತೆ ಮಾಡಬೇಕಾದ್ರೆ ದೂರದಲ್ಲಿರೋ ಮರಗಳನ್ನೂ ಕಡಿತಾರೆ, ಆದರೆ ಇಲ್ಲಿ ರಸ್ತೆ ಪಕ್ಕದಲ್ಲಿ ಒಣಗಿರೋ ಅದರಲ್ಲಿ ಒಂದೇ ಒಂದು ಕೊಂಬೆ ಚಿಗರಿರೋ ಅಂತಹ ಮರನ ಯಾವ ರೀತಿ ಉಳಿಸಿದ್ದಾರೆ ಅಂತ ನೀವು ನೋಡ್ಬೋದು. ಜಮ್ಮು ಕಾಶ್ಮೀರವನ್ನು ಅಥವಾ ಶ್ರೀನಗರವನ್ನು ದೇವರ ನಾಡು, ಸ್ವರ್ಗ ಅಂತ ಏನೇ ಹೇಳಿದ್ರು, ಆರ್ಟಿಕಲ್ 370 ರದ್ದಾಗೋದಕ್ಕಿಂತ ಮುಂಚೆ ಇದ್ದ ಶ್ರೀನಗರ ಅಥವಾ ಕಾಶ್ಮೀರ ಜಮ್ಮುವೇ ಬೇರೆ, ಈಗಿರುವ ಜಮ್ಮು ಕಾಶ್ಮೀರವೇ ಬೇರೆ. 70% ಇವಾಗ ಶಾಂತಿ ನೆಲೆಸಿದೆ, ನಾರ್ಮಲ್ಲಾಗಿ ಜನ ಓಡಾಡೋಕ್ಕೆ ಅನುವು ಮಾಡಿಕೊಟ್ಟಿದೆ. ಬೇರೆ ರಾಜ್ಯದ ಬೇರೆ ದೇಶದ ಜನಗಳು ಇಲ್ಲಿ ಪ್ರವಾಸ ಮಾಡಲಿಕ್ಕೆ ಅಂತ ಹೇಳಿ ಈಗ ಬರ್ಬೋದು. ಏಷ್ಯಾದಲ್ಲೇ ದೊಡ್ಡದಾದ ತುಲಿಪ್ ಫ್ಲವರ್ ಗಾರ್ಡನ್ ಆಗಿರ್ಬೋದು, ಮೊಘಲ್ ಗಾರ್ಡನ್ ಆಗಿರ್ಬೋದು, ಇವುಗಳು ಜನರನ್ನು ಕೈ ಬೀಸಿ ಕರೀತವೆ. ಅದ್ರ ಜೊತೆಗೆ ಜಮ್ಮು ಕಾಶ್ಮೀರದ ಆಪಲ್ಲು ಅಂತ ಅಂದರೆ ವರ್ಲ್ಡಲ್ಲೇ ಫೇಮಸ್ಸು. ನಾವು ಹೋದಾಗ ಸೀಸನ್ ಇರಲಿಲ್ಲ, ಹೂವು ಇರುವಂತಹ ಸಮಯ. ಅದ್ರ ಜೊತೆಗೆ ಅಲ್ಲಿನ ವೇಷ ಬಟ್ಟೆ ತೊಡುಗೆಗಳು ಕೂಡ ವಿಶೇಷತೆ ಇರುತ್ತೆ. ಯಾವಾಗಲೂ ಕೂಡ ಕುದಿಯುತ್ತಿದ್ದ ಭಾರತದ್ದೇ ಜಾಗ, ಭಾರತದ್ದೇ ಜನಗಳು ಪಾಕಿಸ್ತಾನದ ಜನರ ಕುಮ್ಮಕ್ಕಿನಿಂದ ಮಾಡ್ತಿದ್ದಂತಹ ಹಲವಾರು ಕಲ್ಲೆಸೆಯುವ ಅಥವಾ ಬೇರೆ ಬೇರೆ ರೀತಿಯ ಭಯೋತ್ಪಾದಕ ಕಾರ್ಯಕ್ರಮಗಳು ಅಲ್ಲಿನ ನಾಗರಿಕರಿಗೆ ನೆಮ್ಮದಿ ಇಲ್ಲದಂತೆ ಮಾಡ್ತಿತ್ತು. ಜೊತೆಗೆ ಕಾಶ್ಮೀರದ ಪಂಡಿತರನ್ನು ಕಾಶ್ಮೀರದಿಂದನೇ ಹೊರ ಹಾಕಿದ್ದಂತಹ ರಾಜ್ಯ ಕಣ್ರಿ ಅದು. ನಮ್ಮ ಕನ್ನಡಿಗರನ್ನು ಕನ್ನಡ ರಾಜ್ಯದಿಂದ ಅಥವಾ ಕರ್ನಾಟಕ ರಾಜ್ಯದಿಂದ ಹೊರದಬ್ಬಿದ್ರೆ ಯಾವ ರೀತಿ ಇರುತ್ತೆ ಪರಿಸ್ಥಿತಿ ಅಂತ ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿ ಪರಿಸ್ಥಿತಿ ಇದ್ದ ನಾಡು ಇವತ್ತು 70% ಶಾಂತಿ ನೆಲೆಸಿದೆ. ಜೊತೆಗೆ ನಮ್ಮ ದೇಶದ ರಾಜ್ಯ ಎಲ್ಲ ರಾಜ್ಯಗಳಿಗೆ ಅನ್ವಯವಾಗುವಂತಹ ಕಾನೂನುಗಳು ಅಲ್ಲಿದ್ದಾವೆ, ಕೆಲವೊಂದು ಕಾನೂನುಗಳನ್ನು ಹೊರತುಪಡಿಸಿ. ಸ್ನೇಹಿತರೆ, ಆರ್ಟಿಕಲ್ 370 2019 ರದ್ದಾಯಿತು. ಅದಕ್ಕಿಂತ ಮುಂಚೆ ಇದ್ದ ಜಮ್ಮು ಕಾಶ್ಮೀರದ ನಗರಗಳು ಅಲ್ಲಿನ ವಾತಾವರಣವೇ ಬೇರೆ. ಈಗ ಕಲ್ಲೆಸೆಯುವ ಕಾರ್ಯಕ್ರಮಗಳು ಮತ್ತು ಭಯೋತ್ಪಾದಕ ಚಟುವಟಿಕೆಗಳು ಸಂಪೂರ್ಣವಾಗಿ ಅಂದರೆ 99% ಕಡಿಮೆ ಆಗಿದ್ದಾವೆ. ಅಲ್ಲಿನ ಜನಗಳು ಕೂಡ ಶಾಂತಿಯಿಂದ ನೆಲೆಸಿದ್ದಾರೆ. ಕಾಶ್ಮೀರಿ ಪಂಡಿತರು ಈಗ ಅಲ್ಲಿಗೆ ಹೋಗಲಿಲ್ಲ ಅಂದ್ರೂ ಒಂದು 90% ನೆಮ್ಮದಿಯಿಂದ ಬೇರೆ ಕಡೆ ಆದರೂ ಆಗಲಿ ಅಲ್ಲಿಗಾಗಲಿ ಬಂದು ಜೀವನ ಮಾಡುವಂಥ ಪರಿಸ್ಥಿತಿ ಇದೆ. ಬೇರೆ ರಾಜ್ಯದವರು ಕೂಡ ಅಲ್ಲಿ ಬಂದು ಅಂದರೆ ಶ್ರೀನಗರ ಜಮ್ಮು ಕಾಶ್ಮೀರದಲ್ಲಿ ಬಂದು ಜೀವನ ಮಾಡ್ಬೋದು. ಅನೇಕ ರೀತಿಯ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡಿದೆ. ಸ್ನೇಹಿತರೆ, ಯಾವುದೇ ರೀತಿಯ ಭಯ ಇಲ್ಲ ಅಂತ ಅಂದರೂ ನರ್ಕಕ್ಕೋಗಿ ಯಮರಾಜನ ದರ್ಶನ ಆದಮೇಲೂ ಭಯ ಆಗಲಿಲ್ಲ ಅಂತ ಅಂದರೆ ಅದಕ್ಕೆ ಅರ್ಥನೇ ಇರಲ್ಲ ಕಣ್ರಿ. ಆ ರೀತಿ ನಮಗೂ ಕೂಡ ಭಯದ ವಾತಾವರಣ ಎಲ್ಲೋ ಮನಸ್ಸಲ್ಲಿ ಇದ್ದೇ ಇರುತ್ತೆ, ಇದ್ದೇ ಇತ್ತು ಕೂಡ. ಈಗ ನೀವು ನೋಡ್ತಾ ಇರೋದು ಜೇಲಂ ನದಿ ಅಂತ. ಈಗ ಹರಿತಾ ಇದ್ದರೆ ಅದೇ ಚಳಿಗಾಲ ಮತ್ತು ಕೋಲ್ಡ್ ಸೀಸನ್ನಲ್ಲಿ ಇದು ಐಸಾಗಿ ಪರಿವರ್ತನೆ ಆಗಿರುತ್ತೆ. ಸ್ನೇಹಿತರೆ, ಹಿಸ್ಟಾರಿಕಲ್ ಪ್ಲೇಸ್ ಇದು ಲಾಲ್ ಚೌಕ್ ಅಂತ. ಲಾಲ್ ಚೌಕದ ಇತಿಹಾಸ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮುಂದೆ, ಯಾಕೆಂದರೆ ಇಲ್ಲಿ ಬರೀ ಆರ್ಮಿಯವರೇ, ವಿತೌಟ್ ಆರ್ಮಿಯವರು ಇಲ್ಲಿ ಜೀವನ ಮಾಡೋಕ್ಕೆ ಆಗಲ್ಲ. ನೋಡಿ ಹೇಗಿದೆ, ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ ಇದನ್ನು. ಇಲ್ಲಿ ಆರ್ಮಿಯವರು ಕೂಡ ತುಂಬ ಜನ ಇರ್ತಾರೆ, ಎಲ್ಲಿ ನೋಡಿದರೂ ಆರ್ಮಿಯವರೇ. ಇಲ್ಲಿ ಅದೇ ಲಾಲ್ ಚೌಕು, ಆದರೆ ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ನಾವು ಲಾಲ್ ಚೌಕದಲ್ಲಿದ್ದೀವಿ, ಇದು ಲಾಲ್ ಚೌಕ್ ಅಂತ. ನಾನು ಆಗಲೇ ಹೇಳಿದೆ ಇಲ್ಲಿ ಫುಲ್ಲು ಪ್ರೊಟೆಕ್ಷನ್ ಇರ್ತದೆ, ಪೊಲೀಸ್ನವರೆಲ್ಲ. ಸ್ನೇಹಿತರೆ, ಇಲ್ಲಿ ವಿಡಿಯೋ ಮಾಡೋದು ತುಂಬ ಕಷ್ಟ, ನಮ್ಮ ಜೊತೆಗೆ ಇರ್ತಾರೆ ಪೊಲೀಸ್ನವರು, ನಮಗೆ ಗೊತ್ತೇ ಆಗಲ್ಲ. ಆರ್ಮಿಯವರು ಕೂಡ ಒಂಥರ ಗೂಢಾಚಾರರಿದ್ದಂಗೆ ಇರ್ತಾರೆ. ಇದು ಲಾಲ್ ಚೌಕ ನೋಡಿ, ಇದೇ ಲಾಲ್ ಚೌಕ ಮೇಯ್ನು, ಅಲ್ಲಿ ಆರ್ಮಿ ವೆಹಿಕಲ್ ಕೂಡ ಹೋಗ್ತಾ ಇದೆ ನೋಡಿ.
ಅಲ್ಲಿ ತುಂಬ ಜನ ಆರ್ಮಿಯವರು ಇರ್ತಾರೆ ನೋಡಿ ನಾನು ಹಿಂದೆ ಮುಂದೆನೆ ಓಡಾಡ್ತಾ ಇದ್ದಾರೆ ಇವರು ಪೊಲೀಸ್ ಸ್ಮಾರ್ಟ್ ಸಿಟಿ ಕೂಡ ಆಗಿದೆ ಶ್ರೀನಗರ ಅದಕ್ಕೋಸ್ಕರ ಡೆವಲಪ್ಮೆಂಟ್ ಎಲ್ಲ ನಡೀತಾ ಇದೆ ಇಲ್ಲಿ ಫುಡ್ ಪಾಯಿಸನ್ ಅಥವಾ ಡಿಹೈಡ್ರೇಷನ್ ಗೊತ್ತಿಲ್ಲ ಫುಲ್ ಸಮಸ್ಯೆ ಆಗಿ ಒಂದು ದಿವಸ ಫುಲ್ ರೂಮಲ್ಲೇ ಮಲಗಿದ್ವಿ ಇವತ್ತು ಎದ್ದು ಬಂದಿದ್ದೀವಿ ಅದರ ಜೊತೆಗೆ ಇಲ್ಲಿ ಏನೇನು ಫೇಮಸ್ಸು ಅದೆಲ್ಲ ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಅದ್ರ ಜೊತೆಗೆ ಲಾಲ್ ಚೌಕದ ಬಗ್ಗೆ ಮತ್ತು ಶ್ರೀನಗರದ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಒಂದೊಂದಾಗಿ ಕೊಡ್ತಾ ಹೋಗ್ತೀನಿ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಜೊತೆಗೆ ಶ್ರೀನಗರ ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ ಅಥವಾ ಜಮ್ಮು ಕಾಶ್ಮೀರವನ್ನು ಅದೇ ರೀತಿ ಇರುತ್ತೆ ನೋಡಿ ನಾವು ನಡ್ಕೊಂಡು ಹೋಗ್ತಾ ಇರೋದು ಪಾರ್ಕ್ ಇದು ದೇವ್ರುಗಳೇ ಲಾಲ್ ಚೌಕದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಸದಾ ಒಂದಿಲ್ಲೊಂದು ವಿವಾದಗಳಿರ್ತಿದ್ದಂತಹ ಜಾಗ ಅದು ಜೊತೆಗೆ ಈ ಲಾಲ್ ಚೌಕದಲ್ಲಿ ಭಾರತದ ತ್ರಿವರ್ಣ ಧ್ವಜನೂ ಕೂಡ ಹಾರಾಟ ಮಾಡಲಿಕ್ಕೆ ಬಿಟ್ಟಿರಲಿಲ್ಲ ಆದರೆ ಇವತ್ತು ಜಮ್ಮು ಕಾಶ್ಮೀರದಾದ್ಯಂತ ಭಾರತದ ಧ್ವಜ ಹಾರಾಡ್ತಾನೇ ಇರುತ್ತೆ ಅದಕ್ಕೆ ನೀವು ನೋಡ್ತಾ ಇರೋ ಲೈಟ್ಗಳೇ ಸಾಕ್ಷಿ ಓಡಾಡಿ ಓಡಾಡಿ ನೋಡಿ ನೋಡಿ ಸಾಕಾಯಿತು ರೂಮ್ಗೆ ಹೋಗಿ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಗ್ಯಾಸು ಖಾಲಿ ಆಯಿತು ಎನರ್ಜಿನೂ ಖಾಲಿ ಆಯಿತು ನೋಡಿ ಡಗ 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 ಅಂತ ಅದೇ ಡಬಲ್ ಮೀನಿಂಗ್ ಅನ್ಕೋಬೇಡಿ ಆದರೆ ಇವಾಗ ನಮ್ಮ ಕಡೆ ಎನರ್ಜಿ ಬರಲಿ ಅಂತ ಹೇಳಿ ಬೀನ್ಸು ಟೊಮೊಟೊ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಅದ್ರ ಜೊತೆಗೆ ಬೇಳೆ ತಗೊಂಬಂದಿದ್ದೀವಿ ಇದ ಕಡೆ ನಾವು ತಿನ್ನೋವಂಥ ತೊಗರಿ ಬೇಳೆ ಸಿಗಲ್ಲ ಹೆಸರು ಬೇಳೆ ಸಿಕ್ಕಿದ್ದಾವೆ ಯಾವ ಬೇಳೆ ಒಟ್ಟಾರೆ ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳಿ ತಂದಿದ್ದೀವಿ ನಾನು ಮೊಸರನ್ನ ತಿನ್ನೋಣ ಅಂತ ಹೇಳಿದೆ ಆದರೆ ಇವರು ಸಾಂಬಾರೇ ಬೇಕು ಅಂದರು ಅದಕ್ಕೆ ಸಾಂಬಾರು ಮಾಡ್ತಾ ಇದ್ದೀವಿ ನಾವೀಗ ಶ್ರೀನಗರದಲ್ಲಿದ್ದೀವಿ ಎಲ್ಲಿ ಶ್ರೀನಗರದ ಲಾಲ್ ಚೌಕ್ ಹತ್ರದಲ್ಲಿರುವಂತಹ ಸೋನಾವಾರ್ ಅನ್ನೋ ಪ್ರದೇಶದಲ್ಲಿ ಸೋನಾವಾರ್ ಅಲ್ಲಿ ಗ್ರೀನ್ ಮೌಂಟೇನ್ ಅನ್ನೋ ಹೋಟೆಲ್ ಅಲ್ಲಿ ಉಳ್ಕೊಂಡಿದ್ದೀವಿ ಹೋಟೆಲ್ ನೋಡಿ ಈ ತರ ಇದೆ ಚೆನ್ನಾಗಿದೆ ನಾವು ಬ್ಯಾಚುಲರ್ಸು ಎಲ್ಲ ಎಲ್ಲಿ ಬೇಕೋ ಅಲ್ಲಿ ಬಿಸಾಕ್ಬಿಟ್ಟಿದ್ದೀವಿ ನಡಿಯವೆ ಎಲ್ಲ ಲಗೇಜ್ ಇದೆ ಅಡುಗೆ ಮಾಡ್ತಾ ಇದ್ದಾರೆ ಮಿಸ್ಟರ್ ಸಹದೇವ್ ಕುಕ್ ಆಗಿದ್ದಾರೆ ಯಾವ ಕುಕ್ಕೋಬಿಟ್ಟು ಎರಡು ದಿವಸದಿಂದ ಊಸ್ಟ್ ಎದ್ದೋಗಿದ್ದೀವಿ ಯಾಕೆಂದ್ರೆ ಎರಡು ದಿವಸದಿಂದ ಬಿಟ್ಟಿ ಲೂಸ್ ಆಗ್ಬಿಟ್ಟವೆ ಅಂತ ಹೇಳ್ಬೋದು ನಮ್ಮ ಕಡೆ ಭಾಷೆಯಲ್ಲಿ ಲೂಸ್ ಮೋಷನ್ ಟೋಟಲ್ ಫುಲ್ ಎನರ್ಜಿನೇ ಇಲ್ಲ ನಡೆದಾಡೋಕ್ಕೆ ಇಲ್ಲಿಂದ 2.5 ಕಿಲೋಮೀಟ್ರು 20 ಕಿಲೋಮೀಟ್ರ್ ನಡೆಯುವಂಥ ವ್ಯಕ್ತಿ 2 ಕಿಲೋಮೀಟ್ರ್ ಇರುವಂಥ ಲಾಲ್ ಚೌಕಕ್ಕೆ ಹೋಗಿ ಬರೋಕ್ಕಾಗಲಿಲ್ಲ ನಮ್ಮಿಂದ ಆದರೂ ಕೂಡ ಹೋಗಿ ಬಂದಿದ್ದೀವಿ ಇವಾಗ ಸಾಂಬಾರು ಮಾಡ್ತೀವಿ ಅನ್ನ ಮಾಡ್ತೀವಿ ಊಟ ತಿನ್ನಬೇಕಾದ್ರೆ ಸಿಗ್ತೀವಿ ಬಾಯ್ ದೇವ್ರುಗಳೇ ನಮ್ಮ ಕತೆ ಯಾಕೆ ಹೇಳ್ತೀರಾ ದೊಡ್ಡ ದೊಡ್ಡ ಬೆಡ್ಶೀಟ್ಗಳು ಕೊಟ್ಟಿದ್ದಾರೆ ಅವನ್ನ ಒದ್ಕೊಂಡು ಈ ರೀತಿ ಮಲಗೋದೇ ಕೆಲಸ ನಿದ್ದೆ ಬಂದರೆ ನಿದ್ದೆ ಮಾಡೋದು ಇಲ್ಲ ಅಂತ ಅಂದರೆ ಟಾಯ್ಲೆಟ್ಗೂ ಬೆಡ್ಗೂ ಓಡಾಡೋದು ನಮ್ಮ ಸಿಮ್ಗಳು ಇಲ್ಲಿ ವರ್ಕ್ ಆಗಲ್ಲ ಹೊಸ ಸಿಮ್ ತಗೊಂಡಿದ್ದೀವಿ ವೈಫೈ ಆನ್ ಮಾಡ್ಕೊಳೋದು ಇಲ್ಲ ಲಾಡ್ಜಲ್ಲಿ ವೈಫೈ ಇದ್ದರೆ ಕನೆಕ್ಟ್ ಮಾಡ್ಕೊಳ್ಳೋದು ಮೊಬೈಲ್ ನೋಡೋದು ಇದೇ ಕೆಲಸ ಫುಲ್ ಎನರ್ಜಿ ಲಾಸ್ ಆಗೋಗಿದೆ ಈ ರೀತಿ ಗೊಬ್ಬರ ಹಾಕೊಂಡು ಮನಿಕೊಳ್ಳೋದು 6 ಡಿಗ್ರಿ ಟೆಂಪ್ರೇಚರ್ ಇದೆ ಅದಕ್ಕೋಸ್ಕರ ಗೊಬ್ಬರ ಹಾಕೊಳ್ಳಿಲ್ಲ ಸ್ವೆಟ್ರ್ ಇಕ್ಕೊಳ್ಳಿಲ್ಲ ಅಂತ ಅಂದರೆ ನಾವು ಸತ್ತೇ ಹೋಗ್ತೀವಿ ಅಂತ ಅರ್ಥ 2 ದಿವಸ ಟೆಂಟ್ ಹಾಕಿದ್ದೀವಿ ರೂಮಲ್ಲಿ ಕಾರಣ ಏನು ಅಂದರೆ ಇಲ್ಲಿ ವೆದರ್ ಅಡ್ಜಸ್ಟ್ ಆಗಬೇಕು ಮತ್ತು ನಮಗೆಲ್ಲ ಮೊದಲೇ ಹೇಳ್ದಂಗೆ ಬಿಲ್ಟಿ ಓಪನ್ ಆಗಿಬಿಟ್ಟಿದ್ದ ಬಿಲ್ಟಿ ಕ್ಲೋಸ್ ಆಗೋಕ್ಕೆ ಮತ್ತು ಅಡ್ಜಸ್ಟ್ ಆಗೋಕ್ಕೆ 2 ದಿವಸ ಆಯಿತು 2 ದಿವಸದಿಂದ ನಾವು ಟೀ ಕುಡ್ದಿಲ್ಲ ಇವತ್ತು ಹೊರಡಬೇಕು ಅದಕ್ಕೆ ಟೀ ಮಾಡ್ಕೋತಾ ಇದ್ದೀವಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಂತ ರಗ್ಗು ಗೊಬ್ಬರ ಹಾಕ್ಕೊಂಡು ಮಲ್ಕೊಂಡಿದ್ದೇ ಆಯಿತು ಇಲ್ಲಿ ಒಂದೊಂದು ರಗ್ಗು ನಮ್ಮ ಕಡೆ 2-2 ಹಾಸಿಗೆ ಥರ ಅಷ್ಟು ದಪ್ಪನಾಗಿರ್ತವೆ ಬ್ಯಾಚುಲರ್ಸ್ಗೆ ಸೌಟು ಚಾಕನೆ ಏನು ಸಿಕ್ಕರೆ ಅಂದರೆ ನಾವು ಅಡುಗೆ ಮಾಡ್ಕೊಳ್ಳೋದು ಅನುಕೂಲಕ್ಕೆ ತಕ್ಕಂತೆ ಏನೇನು ಬೇಕೋ ಅದು ಮಾಡ್ಕೊಳ್ಳೋದು ನಾವು ಸೌಟು ಹುಡಿಕೊಂಡು ಸ್ಪೂನ್ ಹುಡಿಕೊಂಡು ಲೋಟ ಹುಡಿಕೊಂಡು ಕುತ್ಕೊಳಕ್ಕಾಗಲ್ಲ ಆಹಾ ಘಮ 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 ಅಂತ ಇದೆ ಸ್ನೇಹಿತರೆ ಕಾಫಿ ಕುಡಿತಾ ಇದ್ದೀವಿ
ಎರಡು ದಿವಸ ಆಗಿತ್ತು ಪೆಟ್ರ ಹಾಕ್ಕೊಂಡು ಇವತ್ತು ಸ್ನಾನ ಮಾಡೋಕ್ಕೆ ಅಂತ ತೆಗೆದಿದ್ದೀವಿ. ಆದಷ್ಟು ಬೇಗ ನಾವು ಸ್ವೆಟ್ರ್ ವೇರ್ ಮಾಡಬೇಕು, ಇಲ್ಲ ಅಂದರೆ ಥಂಡಿ ಆಗ್ತದೆ. ಅದಕ್ಕೆ ಮುಂಚೆ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇವತ್ತೊಂಚೂರು ಸ್ಟ್ರಾಂಗಾಗಿ ಐತಿ. ಪೌಡ್ರು ಜಾಸ್ತಿ ಹಾಕಿದ್ದಾರೆ, ಹಾಲಿನ ಪೌಡ್ರು, ನೀರು ಕಡಿಮೆ ಹಾಕಿದ್ದಾರೆ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಶ್ರೀನಗರದಾಗ ನಮ್ಮ ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿಲ್ಸಿ ಎರಡು ದಿವಸ ಆಗಿತ್ತು, ಸ್ಟಾರ್ಟ್ ಆಗ್ತಾ ಇಲ್ಲ. ಓ ಮೈ ಗಾಡ್, ಅಪ್ಪಿ ಹಂಗೆ ರೈಸ್ ಮಾಡೋ ಅಂಚರ್. ಸ್ಟಾರ್ಟ್ ಆಗೋಯ್ತು. ಅರ್ಧ ಗಂಟೆಯಿಂದ ನಾವು ಟ್ರೈ ಮಾಡ್ತಾ ಇದ್ದೀವಿ, ಆಗಿರಲಿಲ್ಲ, ಸ್ಟಾರ್ಟ್ ಆಗಿರಲಿಲ್ಲ. ಚೌಕ ಹಾಕಿ ಏನೇನೋ ಮಾಡಿದ್ವಿ, ಒಟ್ಟಾರೆ ಸ್ಟಾರ್ಟ್ ಆಯಿತು. ಇವಾಗ ಇನ್ನೂ ನೋಡಿ ಇಲ್ಲೇ ಇದ್ದೀವಿ. ಒಟ್ಟಾರೆ ಸ್ಟಾರ್ಟ್ ಆಗೋಯ್ತು, ಗಾಡಿ ಸ್ಟಾರ್ಟ್ ಆಗೋಯ್ತು. ಇದ್ರದ್ದೇನು ತೊಂದರೆ ಇಲ್ಲ, ದೊಡ್ಡ ಗಾಡಿದು. ನಮ್ಮ ಗಾಡಿ ಒಂದು ಸ್ವಲ್ಪ ತೊಂದರೆ ಆದೇ ಆಗ್ತದೆ, ಸ್ಟಾರ್ಟ್ ಆಗಲ್ಲ ಅಷ್ಟು ಬೇಗ, ಕೋಲ್ಡ್ ಆಗೋಗುತ್ತಲ್ಲ. ನೋಡಿ ಹೇಗಿದ್ದೀವಿ. ಇವತ್ತು ಜರ್ನಿನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನಮ್ಮ ಹಿಂದೆ ಒಳ್ಳೆ ವ್ಯೂ ಇದೆ. ಜೊತೆಗೆ ಇವರು ಫುರ್ದೋಶ್ ಸಿರ್ದೋಶ್ ಅಂತ ಇವ್ರ ಹೆಸರು. ನಮಗೆಲ್ಲ ಇವ್ರು ತುಂಬ ಹೆಲ್ಪ್ ಮಾಡಿದರು. ಬಿಸಿನೀರೆಲ್ಲ ತುಂಬ ಸಾರಿ ಕೊಟ್ಟಿದ್ದಾರೆ ಕಾಯಿಸಿ. ಹಾಟ್ ವಾಟರನ್ನು 2 ಸಾರಿ ಕಾಯಿಸ್ಕೊಟ್ಟಿದ್ದಾರೆ. ನಮ್ಮ ಹೆಲ್ತೆಲ್ಲ ಇಶ್ಯೂಸ್ ತುಂಬ ಇತ್ತು, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತು ಜರ್ನಿನ ಸ್ಟಾರ್ಟ್ ಮಾಡೋಣ. ಹೀಗಿದೆ ನಮ್ಮ ಜರ್ನಿ ಇವತ್ತು. ಇಲ್ಲಿಂದ ಮುಂದಕ್ಕೆ ನಮಗೆ ಅದು ಹೆಂಗೆ ಹೇಳ್ತಾರಲ್ಲ, ಮುಂದೈತೆ ಊರಬ್ಬ ಅಂತೇಳಿ ಹಾಕಿದೆ. ಫುಲ್ಲು ಐಸ್ ಇರುತ್ತಂತೆ, ನೋಡೋಣ. ಬನ್ನಿ ಇವಾಗ ಚೆಕ್ಔಟ್ ಮಾಡಬೇಕು. ನಾನು ಕ್ಲಿಯರ್ ಇದಕ್ಕೆ ಮುಂಚೆ ಮೌಸಮ್ ಕ್ಲಿಯರ್ ಇದಕ್ಕೆ ಮುಂಚೆ ನಾನು ನೋ ಇಶ್ಯೂ ರೋಡ್ ಸ್ನೇಹಿತರೆ, ಮುಂದೆ ತುಂಬ ಚಾಲೆಂಜಸ್ ಇರುತ್ತೆ. ಹೀಗೆ ನೋಡಿ, ಸಪೋರ್ಟ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಲಂತ ಕೊಡಿ. ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ, ಮುಂದೆ ಹೋಗೋಣ. ನೋಡಿ ಯಾವ ರೀತಿ ಇದೆ ನಮ್ಮ ಗಾಡಿ, ಹೊಲ್ಲೆಲ್ಲ ಧೂಳಾಗ್ಬಿಟ್ಟಿದೆ, ಡಸ್ಟ್ ಆಗ್ಬಿಟ್ಟಿದೆ. ಶ್ರೀನಗರದಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. ನಮ್ಮ ಕಲ್ಪನೆಗೂ ನಿಲುಕದ ಜಗತ್ತನ್ನು ಮುಂದೆ ನೋಡೋಣ. ಮುಂದೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.